ದೇಶಕ್ಕಾಗಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಕೆಲಸ ಮಾಡಿದರೆ ಅದು ತೃಪ್ತಿಯನ್ನು ನೀಡುತ್ತದೆ ಎಂದು ಸ್ವತಂತ್ರ ಹೋರಾಟಗಾರ ಡಿ ಪಂಪಣ್ಣ ಹೇಳಿದರು. ಅವರು ರಾಯಚೂರು ನಗರದ ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈಗಿನ ನಿಮ್ಮಂಥ ಮುದ್ದು ಮಕ್ಕಳೇ ಮುಂದಿನ ಮಹಾನಾಯಕರು ಎನಿಸಿಕೊಳ್ಳುತ್ತೀರಿ. ಆದ ಕಾರಣ ನೀವು ನಿಮ್ಮ ಮಾತು ಪಿತೃಗಳ ತರಗತಿ ಗುರುಗಳ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ದೇಶಕ್ಕಾಗಿ ಒಳ್ಳೆಯ ಪ್ರಜೆಗಳಾಗಬೇಕಾಗಿದೆ. ನೀವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಅದರಿಂದ ನಿಮಗೆ ತೃಪ್ತಿ ಸಿಗುತ್ತದೆ ಎಂದು ಹೇಳಿದರು. ನಿಮ್ಮ ಕೆಲಸಗಳನ್ನು ಅಷ್ಟು ಮನಸ್ಸಿನಿಂದ ದೇವರನ್ನು ನೆನೆಸಿಕೊಂಡು ಕೆಲಸಗಳನ್ನು ಮಾಡ್ತಾ ಹೋದರೆ ನಿಮ್ಮೆಲ್ಲ ಕೆಲಸಗಳು ಸಿದ್ಧವಾಗ್ತವೆ. ಒಳ್ಳೆಯ ಕೆಲಸಗಳು ನಿಮ್ಮನ್ನು ಉದ್ಧಾರ ಮಾಡ್ತವೆ, ನೀವು ಉದ್ಧಾರ ಆಗ್ತೀರಿ. ಹೀಗಾಗಿ ನೀವೆಲ್ಲರೂ ಪವಿತ್ರವಾದಂಥ ಮನಸ್ಸಿನಿಂದ ಗುರುಗಳೇನು ಹೇಳ್ತಾರೆ, ಮನೆಯಲ್ಲಿ ಇಬ್ಬರು ಅಷ್ಟೇ, ಶಾಲೆಯಲ್ಲಿ ಗುರುಗಳು ಮನೆಯಲ್ಲಿ ಇರೋರು ಇಬ್ಬರಿಗೂ ನೀವು ಅವರನ್ನು ಗೌರವಿಸಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋದರೆ ನೀವೆಲ್ಲರೂ ಈ ಕಡೆ ಉದ್ಧಾರವಾಗ್ತೀರಿ, ದೇಶಕ್ಕೆ ಒಳ್ಳೆಯದಾಗಿದೆ. ನಂತರ ಸ್ವತಂತ್ರ ಹೋರಾಟಗಾರರಿಗೆ ಶಾಲೆಯ ಅಧ್ಯಕ್ಷ ಎನ್ ಶೇಖರ್ ಹಾಗೂ ಸಿಬ್ಬಂದಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಮತ್ತು ಇತರೆ ವಿದ್ಯಾರ್ಥಿನಿಯರು ಇದ್ದರು.